ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ, ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ತಮಗೆ ಹಿಂದಿನ ಸಂಚಿಕೆ, ಅಂದರೆ ಸಂಚಿಕೆ 175 ದಶರಥನ ಮರಣದ ತರುವಾಯ ಅಯೋಧ್ಯದಲ್ಲಿ ಆಡಳಿತ ಒಂದು ಶೂನ್ಯ ಆಗಿರ್ತದೆ, ಅಂದರೆ ಆಡಳಿತಗಾರ ಇರುವುದಿಲ್ಲ. ಅದಕ್ಕೆ ಮೊದಲು ಕಾರ್ಯ ಅಂದರೆ ಭರತ ಮತ್ತು ಶತ್ರುಘ್ನ ಬರುವ ಪೂರ್ವದಲ್ಲಿ ಅವರ ಬರುವವರೆಗೆ ಆಡಳಿತವನ್ನು ನಡೆಸ್ಕೊಂಡು ಹೋಗಬೇಕಾಗಿರ್ತದೆ. ಅಲ್ಲೇ ಎಲ್ಲ ಗುರು ಹಿರಿಯರು ಎಲ್ಲ ಕೂಡ್ಕೊಳ್ತಾರೆ. ಕೂಡಿಕೊಂಡು ಒಂದು ಪ್ರಸ್ತಾವನೆ ಇಡ್ತಾರೆ, ಇಲ್ಲ ಅವರು ಬರುವವರೆಗೆ ಒಬ್ಬ ಉಸ್ತುವಾರಿಯನ್ನು ನೇಮಿಸೋಣ ಅನ್ನೋದಕ್ಕೆ ಅವ್ರದಕ್ಕೆ ಸಮರ್ಪಕ ಜಸ್ಟಿಫಿಕೇಷನ್ ಕೊಡ್ತಾರೆ. ನಮಗೆ ಈ ಸ್ಥಿತಿಯಲ್ಲಿ ಒಬ್ಬರು ಯಾರಾದರೂ ನಾವು ರಾಜನ ಆಗಬೇಕು, ಆಡಳಿತವನ್ನು ವಹಿಸಬೇಕು. ಯಾಕೆ ವಹಿಸಬೇಕು ಅಂದರೆ ರಾಜ ಅಥವಾ ಮುಖ್ಯಸ್ಥನಿಲ್ಲದಂತಹ ಮನೆ, ರಾಜನಿಲ್ಲದಂತಹ ಒಂದು ರಾಜ್ಯ ಏನಾಗ್ತಿದೆ ಅನ್ನೋದನ್ನು, ಏನೇನು ಅರಾಜಕತೆಗಳು, ಏನೇನು ಅರಾಜಕತೆಗಳು ಹುಡ್ತಾವೆ, ಏನೇನು ಅಡೆತಡೆಗಳು ಬರ್ತಾವೆ, ಏನೇನು ಭಯಗಳು ಬರ್ತಾವೆ, ಅದನ್ನು ಅವರೆಲ್ಲರೂ ಪ್ರತಿಯೊಬ್ಬರು ಹೇಳ್ತಿರ್ತಾರೆ. ಅಂದರೆ ಇಲ್ಲಿ ರಾಜನ ಒಂದು ಸ್ಥಳದಲ್ಲಿ ಒಬ್ಬರನ್ನು ನಿಯುಕ್ತ ಮಾಡಬೇಕು, ಹಂಗಾಮಿ ಒಬ್ಬ ರಾಜನನ್ನು ನಾವು ನೇಮಿಸಬೇಕಾಗಿದ್ದರೆ ಯಾಕೆ ನೇಮಿಸಬೇಕು ಅನ್ನುವಂಥ ಸಮರ್ಥನೆ ಜಸ್ಟಿಫಿಕೇಷನ್ನ ಇವರೆಲ್ಲರೂ ಒಬ್ಬೊಬ್ಬರಾಗಿ ಕೊಡ್ತಾ ಇದ್ದಾರೆ. ಅದನ್ನೇ ಮುಂದುವರೆಸಿ, ರಾಜನಿಲ್ಲದೆ ಜನರಿಗೆ ನ್ಯಾಯ ದೊರಕದು. ಇಲ್ಲಿ ನೋಡಿ, ಸಾಹಿತ್ಯಗಳಿಗೆ ಆಯಿತು, ಕಲಾಕಾರರಿಗಾಯಿತು, ಸಂಗೀತಕಾರರಾಯಿತು, ಅವರೆಲ್ಲ ಆಶ್ರಯ ಬೇಕು. ಅವಧಿದ್ರಂದ್ರೆ ರಾಜ ಇದ್ದಂದ್ರೆ ಇವಕ್ಕೆಲ್ಲನೂ ಏನು ಮಾಡ್ತಾವೆ, ಬೆಳೀತಾವೆ. ಇವತ್ತು ನಾವು ನೋಡ್ತಾ ಇದ್ದೇವೆ ಎಲ್ಲ ಕಡೆಗೆ, ಇವತ್ತು ಕೋಟಿ ಕೊತ್ತಲೆಗಳು ನೋಡ್ತಾ ಇದ್ದೇವೆ. ಆ ರಾಜಾಶ್ರಯ ಇದ್ದು ಅಂತ ಹೇಳಿ ಅವೆಲ್ಲ ನೋಡೋಕೆ ಸಿಗ್ತಾವೆ ನಮಗೆ ಕಲೆಗಳನ್ನು. ಹಂಪಿಗೆ ಹೋಗ್ತೀರಿ, ಅಲ್ಲೆಲ್ಲ ಚಿತ್ರಕಲೆಗಳನ್ನು ನೋಡ್ತೀರಿ, ಶಿಲೆಗಳನ್ನು ನೋಡ್ತೀರಿ, ಶಾಸನಗಳನ್ನು ನೋಡ್ತೀರಿ. ದ್ವಾರ ಸಮುದ್ರಕ್ಕೆ ಹೋಗ್ತೀರಿ, ಅಲ್ಲಿ ನೋಡ್ತೀರಿ. ಬಿಜಾಪುರಕ್ಕೆ ಹೋಗ್ತೀರಿ, ಅಲ್ಲಿ ನೋಡ್ತೀರಿ. ಎಲ್ಲ ಕಡೆ ಎಲ್ಲೆಲ್ಲಿ ಐತಿಹಾಸಿಕ ಸ್ಥಳಗಳವಲ್ಲ ಅಲ್ಲಿ ಎಲ್ಲನೂ ನಮಗೆ ಈ ಥರದ ಅರಿವು ಬರ್ತದೆ. ಅಂದರೆ ಅವಾಗಿನ ರಾಜ ಮಹಾರಾಜರು, ಸುಲ್ತಾನರು ಯಾವ ರೀತಿಯಾಗಿ ಕಲೆಗಳಿಗೆ ಮಹತ್ವ ಕೊಡ್ತಿದ್ರು, ಕಲೆಗಳಿಗಾಗಿ ಅವರು ಹಣವನ್ನು ಹರಿಸ್ತಿದ್ರು ಅನ್ನೋದನ್ನು ಸ್ಪಷ್ಟವಾಗಿ ನಮಗೆ ಇಲ್ಲಿ ಈ ಶಬ್ದಗಳಿಂದ ತಿಳಿದು ಬರ್ತದೆ. ಮುಂದುವರೆದು ಏನು ಹೇಳ್ತಾರೆ ಅಂದರೆ, ರಾಜನಿಲ್ಲದೆ ಜನರಿಗೆ ನ್ಯಾಯ ದೊರಕದು. ಈಗ ಎಲ್ಲರ ಗಲಾಟೆ ಆಯಿತು, ದುಮ್ಡೆ ಆಯಿತು, ಅನ್ಯಾಯ ಮಾಡಿದ್ರು, ಮೋಸ ಆಯಿತು, ದೋಚಿರು. ಇಲ್ಲಿ ಯಾರೊಬ್ಬರು ನಾನು ನ್ಯಾಯ ಕೊಡೋರು ಬೇಕಿಲ್ಲ. ಇಬ್ಬರ ನಡು ಜಗಳ ಬಂದಾಗ ಮೂರನೇದವಲ್ಲಿ ಬೇಕಾ ನ್ಯಾಯ ಕೊಡೋಕೆ ಒಬ್ಬ ಬೇಕೇ ಬೇಕು. ಅದಕ್ಕೆ ಅಯೋಧ್ಯೆಯಲ್ಲಿ ಇನ್ನೇನಾದರೂ ಅಹಿತಕರ ಘಟನೆಗಳೇ, ಅದು ದೊಂಬಿ ಆಯಿತು, ಏನೋ ಜಗಳ ಆಯ್ತು ಅಂದ್ರೆ ಇಲ್ಲಿ ಜನರಿಗೆ ನ್ಯಾಯ ಕೊಡೋರು ಯಾರು? ಅದಕ್ಕೆ ನ್ಯಾಯ ಕೊಡಬೇಕಾಗಿತ್ತನ ಒಬ್ಬ ಆಡಳಿತಗಾರ ಬೇಕು, ಅದಕ್ಕೆ ಒಬ್ಬ ರಾಜನ ನೇಮಿಸುವ ಅವಶ್ಯಕತೆ ಇದೆ ಅಂತ ಹೇಳ್ತಾರೆ. ಮುಂದುವರೆದು, ನಾಡಿಗೆ ಇತಿಹಾಸ, ಇವತ್ತಿಗೆ ರಕ್ಷಣೆ ಸಿಗದು. ನೋಡಿ, ಇಲ್ಲಿ ಎರಡು ಪಾಯಿಂಟ್ ಎಷ್ಟು ಚೆಂದ ಹೇಳ್ತಾರೆ ವಾಲ್ಮೀಕಿಯವರು. ದೇಶಕ್ಕೆ ತನ್ನದೇ ಆದಂಥ ಇತಿಹಾಸ ಬೇಕಾಗಿತ್ತಂದ್ರೆ ಅಲ್ಲಿ ಆಡಳಿತ ಇರಬೇಕು. ಆಡಳಿತ ಇರಲಿಲ್ಲ ಅಂದ್ರೆ ಅರಾಜಕತೆ ಅಲ್ಲಿ ಏನೂ ಇಲ್ಲ. ಒಬ್ಬ ಸಿಂಗಲ್ ಮನುಷ್ಯ ಅಥವಾ 4-5 ಗುಂಪು ಜನ ಸೇರ್ಕೊಂಡು ಎಲ್ಲೆಲ್ಲ ದುಮ್ಮಡಿ ಮಾಡ್ಕೊಂಡು ಹೋಗಿರೋ ಅಂಥವ್ರದ್ದು ಯಾರ್ದೂ ಇತಿಹಾಸ ಇಲ್ಲ. ಯಾರು ಸಾಮಾಜಿಕ ವ್ಯವಸ್ಥೆಗೆ ಹುಟ್ಟು ಹಾಕಿ ಜನರನ್ನು ಒಂದು ಕಡೆಗೆ ಕೂಡಿಸಿಕೊಂಡು ಒಂದು ಸಾಮಾಜಿಕ ವ್ಯವಸ್ಥೆಯನ್ನು ತಯಾರು ಮಾಡಿ ಅಲ್ಲಿ ಅವರಿಗೆ ನೀತಿ ಇದೆ ನೋಡಿ. ಧರ್ಮ ಅಂದರೆ ಏನಂದರೆ ಇಲ್ಲೇ ಕೋಡ್ ಆಫ್ ಕಂಡಕ್ಟ್ ಇದೆ. ಸಮಾಜದಲ್ಲಿ ಇರೋವ ಯಾವ ರೀತಿಯಾಗಿ ನಡೆದುಕೊಳ್ಳಬೇಕು, ಅವನ ನಡತೆಗಳು ಹೇಗಿರಬೇಕು ಅನ್ನೋದಕ್ಕೆ ಧರ್ಮ ಅಂತ ಧರ್ಮ ಸೂತ್ರಗಳಂತ ಕರೀತಾರೆ. ಅದಕ್ಕೆ ಇಲ್ಲಿ ಏನಾಗ್ತಿದೆ, ನಾಡಿಗೆ ಇತಿಹಾಸ ಬರಬೇಕಾಗಿತ್ತಂದ್ರೆ ಅಲ್ಲಿ ಒಂದು ಸಾಮಾಜಿಕ ವ್ಯವಸ್ಥೆ ಬೇಕು, ರಾಜಕೀಯ ವ್ಯವಸ್ಥೆ ಬೇಕು, ಜನ ಬೇಕು, ರಾಜ ಇವೆಲ್ಲ ಇದ್ದಾಗ ಇವನ್ನೆಲ್ಲ ನಿಯಂತ್ರಣ ಮಾಡ್ಕೊಂಡು ಹೋಗುವಂಥ ಒಬ್ಬ ರಾಜ ಇರಬೇಕು. ರಾಜ ಎಲ್ಲಿ ಅದನ್ನ ಅಲ್ಲಿ ಮಾತ್ರ ಆ ಒಂದು ಪ್ರದೇಶಕ್ಕೆ ಇತಿಹಾಸ ಇದೆ. ರಾಜ ಎಲ್ಲಿಲ್ಲ ಅಲ್ಲಿ ಯಾವುದು ಇತಿಹಾಸ ಇಲ್ಲ. ಅದಕ್ಕೆ ಇತಿಹಾಸ ಉಳಿಬೇಕಾಗಿತ್ತು, ಒಬ್ಬ ರಾಜ ಬೇಕೇ ಬೇಕಾಗ್ತಾನೆ. ಅದರಂತೆ ಯುವತಿಯರಿಗೆ ರಕ್ಷಣೆ ಸಿಗೋದು, ನೋಡಿ ಇದು ಭಾಳ ಮುಖ್ಯ ಇದೆ. ಹೆಣ್ಣು ಮಕ್ಕಳು ಯುವತಿಯರ ನೋಡ್ರಿ, ಯುವಕರದ್ದು ಪ್ರಶ್ನೆ ಬರೋದಿಲ್ಲ, ಗಂಡ ಮಕ್ಕಳದ್ದು ಪ್ರಶ್ನೆ ಬರೋದಿಲ್ಲ. ಇಲ್ಲಿ ಏನೇ ಆದರೂ ಹೆಣ್ಣು ಮಕ್ಕಳದ ರಕ್ಷಣೆಯ ಪ್ರಶ್ನೆ ದೊಡ್ಡದಿದೆ ಸಮಾಜದ ಮುಂದೆ. ದೊಡ್ಡದೊಂದು ಚಾಲೆಂಜ್ ಅದು. ಯಾವ ಸಮಾಜದಲ್ಲಿ, ಯಾವ ದೇಶದಲ್ಲಿ ಹೆಣ್ಣು ಮಕ್ಕಳು ಹೆಚ್ಚು ಸುರಕ್ಷಿತ ಇದ್ದಾರೆ ಅದು ದೇಶ ಸಮೃದ್ಧಿ ದೇಶ. ಸಮೃದ್ಧಿ ಅಂದರೆ ದುಡ್ಡಲ್ಲ, ದುಡ್ಡೈತಿ, ಶ್ರೀಮಂತಿಕೆ ಐತಿ, ಎಲ್ಲ ವೈಭವದ ವಸ್ತುಗಳು ಸಿಗ್ತಾವೆ, ಆದರೆ ಅಲ್ಲಿ ನೆಮ್ಮದಿ ಇರೋದಿಲ್ಲ. ನೆಮ್ಮದಿ ಇರಬೇಕಾಗಿತ್ತಂದ್ರೆ ಅಲ್ಲೇನಿರಬೇಕು, ಎಲ್ಲ ಜನರಿಗೆ ಯಾವುದೇ ಪ್ರಕಾರ ತೊಂದರೆ ಇರಬಾರ್ದು. ಅದನ್ನು ಯಾವ ರೂಪದಾಗ ನೋಡ್ತಾರಂದರೆ ಅಲ್ಲಿ ಇರುವಂಥ ಯುವತಿಯರಿಗೆ ರಕ್ಷಣೆ ಸಿಗಬೇಕು. ಯುವತಿಯರಿಗೆ ರಕ್ಷಣೆ ಕೊಡೋರು ಯಾರಪ್ಪ ಅಂದರೆ ತಂದೆ ತಾಯಿ ಅಣ್ಣನ ನಂತರ
ಅವಳಿಗೆ ರಕ್ಷಣೆ ಕೊಡೋರು ಯಾವ್ದು ರಾಜ. ಅವ್ರಿಗೆ ಏನಾದರೂ ಅನ್ಯಾಯ ಆಗಿತ್ತಂದ್ರೆ ಅವಳಿಗೆ ನ್ಯಾಯ ಕೊಡಿಸುವಂತಹದ್ದು ಒಬ್ಬ ರಾಜನು ಇರಬೇಕು. ಮುಂದುವರೆದು, ರಾಜನಿಲ್ಲದೆ ಜನಪದದಲ್ಲಿ ಜನರು ನಿರ್ಭಯವಾಗಿ ಸಂಚರಿಸರು. ರಾಜ ಇದ್ದ, ಕಾನೂನಿತ್ತು, ಹುಕುಮತ್ತಿತ್ತಂದ್ರೆ ಏನಾಗ್ತಿತ್ತು, ಎಲ್ಲರೂ ಹೆದರ್ಕೊಂಡು ಬಿಡ್ತಾರ. ಏ, ನಾ ಏನರ ತಪ್ಪು ಮಾಡಿದ್ರೆ ನಂಗೆ ಶಿಕ್ಷೆ ಕೊಡ್ತಾನಪ್ಪ, ರಾಜ ಅದಾನೆ ಕೇಳವ, ಹಿಂದೆ ಅದಾನ, ಮನುಷ್ಯ ಅದಾನಂತ. ಈಗ ಮನ್ಯಾಗ ನೋಡ್ರಿ, ಹಿರಿಯ ಇದ್ದಂದ್ರೆ ಅನ್ಸ್ತಾರೆ ಎಲ್ಲರೂ, ಏ ನಮ್ಮಪ್ಪ ಹಿರಿಯ ಅದಾನ, ದೊಡ್ಡ ಅಣ್ಣ ಹಿರಿಯ ಅದಾನ, ಏನರ ಮಾಡಿದ್ರೆ ಚಲೋ ಆದ್ರೂ ಕೇಳ್ತಾನ, ಕೆಟ್ಟ ಆದ್ರೂ ಕೇಳ್ದು, ಎರಡನ್ನೂ ಕೇಳ್ತಿರ್ತಾನೆ. ಎಲ್ಲಿ ಹೋಗಿದ್ಯೋ ಅಂತ, ಎಲ್ಲರದ್ದು ಕಾನಕ್ಕೆ ಕಾಣಿಸಲಿಲ್ಲ, ಏ ಮುಂಜಾನೆ ಎಲ್ಲಿ ಹೋಗಿದ್ಯೋ ಅಂತ ಕೇಳಿ ಪ್ರಶ್ನೆ ಕೇಳ್ತಾರೆ ಅವರು. ಅದಕ್ಕೂ ಸಮಂಜಸವಾದ ಉತ್ತರ ಸಿಕ್ಕಿದ್ರೆ ಸಮಾಧಾನ ಇರ್ತಾರೆ ಅವ್ರು. ಸಮಂಜಸವಾದ ಉತ್ತರ ಸಿಗಲಿಲ್ಲ ಅಂದ್ರೆ ಅವನ ಬಗ್ಗೆ ಸಂಶಯ ಮಾಡಕ್ಕೆ ಇಡ್ತಾರೆ, ನೀವೇನೋ ತಪ್ಪದಾರಿ ಹಿಡಿಯಾಕತ್ತವನು, ಎಲ್ಲಿ ಹೊಂಟನು, ಇವನ್ನೆಲ್ಲ ಕೇಳ್ತಿರ್ತಾರೆ. ಇದು ಕೇಳಬೇಕಾದ್ರೆ ಒಬ್ಬ ಹಿರಿಯ ಬೇಕೇ ಬೇಕು, ಆ ತಾಯಿ ಆಗಿರಲಿ, ತಂದೆ ಆಗಿರಲಿ, ಯಾರೇ ಆಗಲಿ, ಒಬ್ಬ ಮುಖ್ಯಸ್ಥರು ಬೇಕೇ ಬೇಕು. ಇಲ್ಲಿ ತಂದೆ ತಾಯಿ ಭೇದ ಇಲ್ಲ, ಎಲ್ಲಿ ತಂದೆ ಇರೋದ್ರಲ್ಲಿ ಅಲ್ಲಿ ತಾಯಿ ಇರ್ತಾಳೆ. ಹಿರಿಯ ತಾಯಿ ಇದ್ದಂದ್ರೆ ಅದನ್ನು ತಾಯಿ ಮಾತನ್ನು ನಾವು ಕೇಳಿಕೊಂಡು ಹೋಗಬೇಕಾಗ್ತಿದೆ. ಮುಂದೆ ಅಲ್ಲಿ ಜನ ಏನು ಮಾಡ್ತಾರಂದರೆ, ರಾಜ ಅದಾನಪ್ಪ ಅಂದರೆ ನಮಗೇನು ಕಾನೂನು ಐತೆ, ನಮ್ಮ ಹಿಂದೆ ವ್ಯವಸ್ಥೆ ಐತೆ, ನಮಗೇನು ತೊಂದರೆ ಆಗೋದಿಲ್ಲ ಅಂತ ನಿರ್ಭಯವಾಗಿ ಜನ ಅಡ್ಡಾಡ್ತಿರ್ತಾರೆ. ಶ್ರೀಮಂತರು ರೈತರು ರಾತ್ರಿ ನಿದ್ದೆ ಮಾಡರು. ನೋಡ್ರಿ, ಎಲ್ಲಿ ರಾಜ ಇರಲಿ ಅಂದರೆ ಶ್ರೀಮಂತರು ನಿದ್ದೆ ಮಾಡೋಂಗಿಲ್ಲ. ಯಾಕೆ ಮಾಡೋಂಗಿಲ್ಲ ಅಂದರೆ, ಯಾವ ಹೇಳ್ದಾಗ ಕೇಳಾರ ಇಲ್ಲ ಅಂದರೆ ಯಾರು ಬೇಕಾದ್ರೂ ಒಂದು ಡಕಾಯಿತು ಮಾಡ್ಕೊಂಡು ಹೋಗ್ತಾರೆ, ಅವರನ್ನು ರಾತ್ರಿ ಲೂಟ್ ಮಾಡ್ಕೊಂಡು ಹೋಗ್ಬೋದು. ರಾಜ ಇದ್ದಂದ್ರೆ ಅಂದ್ರೆ ಗಸ್ತು ತಿರುತ್ತಿರ್ತಾರೆ. ಗೊತ್ತಾಯ್ತಪ್ಪ ರಾಜ ಯಾಕಂದ್ರೆ ದಂಡಗಳಿರ್ತಾವಲ್ಲಿ, ಕಠೋರ ದಂಡಗಳಿರ್ತಾವೆ, ದಂಡಶಾಸ್ತ್ರ ಇರ್ತದೆ, ಯಾವ ಅಪರಾಧಕ್ಕೆ ಯಾವ ದಂಡ ಕೊಡಬೇಕು ಅನ್ನೋದು ಇರ್ತದೆ. ಅದಕ್ಕೆ ಅಲ್ಲಿ ಆ ದಂಡಗಳಿಗೆ ಹೆದರ್ತಿದ್ರು ಅವ್ರು. ದಂಡಗಳಂದರೆ ಭಾಳ ಭೀಕರ ದಂಡಗಳಿರ್ತಿದ್ದು, ಅದಕ್ಕೆ ಹೆದರಿಕೊಂಡು ಯಾರು ಇನ್ನೊಬ್ಬರದ ವಸ್ತುವನ್ನು ದೋಚಿಸಲಿಕ್ಕೆ ಹೋಗ್ತಿದ್ದಿಲ್ಲ, ತುಳು ಮಾಡಲಿಕ್ಕೆ ಹೋಗ್ತಿದ್ದ. ಅದಕ್ಕೆ ರೈ ಇವರು ಶ್ರೀಮಂತರು ಏನು ಮಾಡ್ತಾರೆ, ಆರಾಮದಿಂದ ನಿದ್ದೆ ಮಾಡ್ತೀನಿ, ನೋಡಪ್ಪ ನಮಗೇನು ಇದು ಇಲ್ಲ, ತೊಂದರೆ ಇಲ್ಲ, ಯಾರು ನಮ್ಮ ಕಳ್ಳರು ಸುತ್ತು ಬರೋದಿಲ್ಲ, ಯಾಕಂದರೆ ರಾಜ ನಮ್ಮ ರಾಜ ಪವರ್ಫುಲ್ ಅದ, ನಾವು ವ್ಯವಸ್ಥೆ ಸರಿಯಾಗಿದೆ ಅಂತ ಹೇಳಿ ಹೇಳ್ತಾರೆ. ರೈತರು ನಿದ್ರೆ ಮಾಡ್ತಾರೆ ಅವಾಗ, ರೈತರು ಯಾಕೆ ನೋಡಿಲ್ಲ, ಶ್ರೀಮಂತರು ಮತ್ತು ರೈತರು, ರೈತ ದುಡ್ಕೊಂಡು ತಿನ್ನವ, ರೈತ ಯಾಕೆ ನಿದ್ರೆ ಮಾಡ್ತಾನಂದ್ರೆ ತಮಗೆ ಗೊತ್ತಿರ್ಬೇಕು, ಈಗ ನಮಗೆ ಒಂದು ಬರ್ತಿದೆ ಅಂದ ಹೊಲ, ಅದು ಸೀತನಿ ಬರುತ್ತೆ, ಈಗ ಜೋಳದ ಹೊಲ ಅಂತ ತಿಳ್ಕೊಳ್ರಿ. ಜೋಳದ ಹೊಲದಾಗ ಸೀತನಿ ಭಾರಕ್ಕೆ ಬಂತಂದ್ರೆ ತುಡುಗರು ಭಾಳ ಬರ್ತಾರೆ, ಸೀತನಿ ಅಲ್ಲೇ ತೆನೆ ಹಿಡ್ಕೊಂಡು ಹೋಗುವಂಥ ಜನ ಇರ್ತಾರೆ. ಪಾಪ ರಾತ್ರಿ ಎಲ್ಲನು ಮುಂಜಾನೆ ಹಗಲಿನ ಗುಬ್ಬಿ ಕಾಯಬೇಕು, ಆ ಗುಬ್ಬಿಗಳ ಹಕ್ಕಿಗಳು ಬರಬಾರ್ದು ಅಂದರೆ ರಾತ್ರಿ ಅದಕ್ಕೆ ತುಡುಗ್ರು ಕಾಯಬೇಕು. ಇದು ವ್ಯವಸ್ಥೆ ಸರಿ ಇತ್ತಂದರೆ, ತುಳುಗು ಮಾಡಿದ್ದು ಗೊತ್ತಾತಪ್ಪ ಅಂದರೆ ಅವನಿಗೆ ಪನಿಷ್ಮೆಂಟ್ ಸಿಕ್ತೈತೆ ಅಂದ್ಕೊಳ್ಳಿ, ಅವರು ಆ ಸಾಹಸ ಇಳಿಯುವುದಿಲ್ಲ. ಅದಕ್ಕೆ ಒಬ್ಬ ರಾಜ ಬೇಕೇ ಬೇಕು. ಅವಾಗ ರೈತರು ಏನು ಮಾಡಿದ್ರು, ನಮ್ಮ ರಾಜ ಒಳ್ಳೆಯ ಕಾನೂನು ಚಾರ ಸರಿ ಇದೆ, ನಮಗೆ ಯಾರೇನು ಮಾಡೋ ರಾತ್ರಿ ನಮ್ಮದೇನು ಹಾಗೇನು ತುಳುಗು ಮಾಡಿ, ಹಾಗೆ ಅಂದರೆ ಧಾನ್ಯವನ್ನು ಸಂಗ್ರಹ ಮಾಡಿ, ನೆಲದಾಗ ಧಾನ್ಯವನ್ನು ಸಂಗ್ರಹ ಮಾಡಿರುವಂಥ ಒಂದು ಸಂಗ್ರಹ ವಿಧಾನ ಅದು, ಪ್ರಾಚೀನ ವಿಧಾನ. ಅವಾಗ ಏನು ಮಾಡ್ತಿದ್ರು ಜನ, ಹಾಗೇನು ತುಳುಗು ಮಾಡ್ತಿದ್ರು ರಾತ್ರಿ, ಕಳ್ಳರು ಏನಪ್ಪ ಎಲ್ಲನೂ ವಿದ್ಯೆ ಕಲ್ತಿರ್ತಾರೆ ಅವರು. ಅದಕ್ಕೆ ಇಲ್ಲಿ ಒಳ್ಳೆ ರಾಜ್ಯ ಇದ್ದ, ರಾಜ್ಯ ವ್ಯವಸ್ಥೆ ಇತ್ತಂದರೆ ಯಾರು ಕಳ್ಳತನ ಮಾಡೋಕ್ಕೆ ಹೋಗುವುದಿಲ್ಲ, ಅಲ್ಲಿ ರೈತ ಕೂಡ ಆರಾಮ್ಸೆ ನಿದ್ದೆ ಮಾಡ್ಬೋದು ಮಾಡ್ತಿದ್ದ. ಮುಂದೆ ಕಾವಲು ಕಾಯುವ ಅವಶ್ಯಕತೆಯೂ ಇರೋಕ್ಕಿಲ್ಲ. ಈಗ ಶ್ರೀಮಂತ ಇದ್ದಪ್ಪ, ಕಳ್ಳರು ಹೆಚ್ಚಾಗಿತ್ತಂದ್ರೆ ನೋಡ್ತೀರಿ, ಈಗ ಊರಾಗದು ತುಡುಗು ಮಾಡೋಕತ್ತಿರಪ್ಪ, ಆ ಉಣೆ ತುಡುಗಾಗಿತ್ತು, ಈ ಉಣೆ ತುಡುಗಾಗಿತ್ತು ಅಂತ ಗೊತ್ತಾದ ತಕ್ಷಣ ಯುವಕರು ತಯಾರಾಗಿ ಬಿಡ್ತಾರೆ. ಓಣಿಯೊಬ್ಬನ ಯುವಕ ನೇಮಿಸಿ, ಈ ನೀವೊಂದು ಗಸ್ತ್ ಹೊಡಿಯೋ, ನೀವೊಂದು ಗಸ್ತ್ ಹೊಡಿಯೋ, ಕಾವಲುಗಾರನ್ನು ನಾವು ಮಾಡ್ಕೋಬೇಕಾಗ್ತಿದೆ, ನಾವು ಊರು ಬದಿಸ್ಕೊಂಡು ಹೋಗಬೇಕಾಗಿತ್ತು, ರಕ್ಷಣೆ ಮಾಡಬೇಕಾಗಿತ್ತು, ನಾವು ಕಾವಲುಗಾರರಾಗಿ ಮುಂದೆ ಬರಬೇಕಾಗ್ತದೆ. ಇವತ್ತು ನಡೆದಿದ್ದು ಈ ಪ್ರಾಕ್ಟೀಸ್ ಇದೆ ಇದು. ಆದರೆ ಒಳ್ಳೆ ವ್ಯವಸ್ಥೆ ಇತ್ತಂದ್ರೆ, ನ್ಯಾಯದ ಹೆದರಿಕೆ ಇತ್ತಂದ್ರೆ ಅಲ್ಲಿ ಅವರು ಕಳ್ಳತನ ಮಾಡೋಕೆ ಹೋಗೋದಿಲ್ಲ, ಅಲ್ಲಿ ಕಾವಲುಗಾರ ಅವಶ್ಯಕತೆಯೂ ಇಲ್ಲ. ರಾಜನಿಲ್ಲದ ಜನಪದದಲ್ಲಿ ವ್ಯಾಪಾರ ವಹಿವಾಟು ನಡೆಯದು. ರಾಜ ಇರಲಿಲ್ಲ ಅಂದರೆ ವ್ಯಾಪಾರಕ್ಕೆ ಸರಿಯಾಗಿ ನಡೆಯೋಂಗಿಲ್ಲ, ವಹಿವಾಟುಗಳು ನಡೆಯುವಂಗಿಲ್ಲ. ಅಲ್ಲಿ ರಾಜ ಅನ್ನೋ ಒಂದು ನಿಯಂತ್ರಣ ಇರ್ತದೆ, ನೀ ಇದೇ ಟೈಮಕ್ಕೆ ಇವನ್ನೆಲ್ಲ ಈ ಜನರಿಗೆ ಮಾರಬೇಕು, ಇಷ್ಟ ದರದಲ್ಲಿ ಮಾರಬೇಕು, ಹೀಗೆ ಮಾರಬೇಕು, ಅವನ್ನ ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡಿರ್ತಾರೆ ಅವರು. ಅಲ್ಲಿ ರಾಜನ ಹೆದರಿಕಿರ್ತಿದ್ದ, ನಾವು ಶೋಷಣೆ ಮಾಡೋಕ್ಕೆ ಬರೋದಿಲ್ಲಪ್ಪ, ರಾಜನಿಗೆ ಗೊತ್ತಾತಾನೆ, ಅವನು ಅದಕ್ಕೆ ತಕ್ಕಂಥ ಪನಿಷ್ಮೆಂಟ್ ಕೊಡ್ತಾನೆ. ಅವಾಗ ಭೀಕರ ಪನಿಷ್ಮೆಂಟ್ ಇದ್ದು, ಕಣ್ಣು ತೆಗಿತಿದ್ರು, ಕೈಯೂ ತೆಗಿತಿದ್ರು, ಕಾಲು ತೆಗಿತಿದ್ರು, ಇಲ್ಲಿ ತೊಗೊಂಡು ಹೋಗಿ ಅಂದರೆ ಕೈಕಾಲು ಕಟ್ಟಿ ಗುಡದಾಗೂ ಹಾಕ್ತಿದ್ರು, ಎತ್ತರ ಮ್ಯಾಗಿಂದ ಎತ್ತರ ಮ್ಯಾಗಿಂದ ಇಲ್ಲದೆ ಕೊಳದಾಗಿದ್ರೆ ಹಾಗೆ ಈ ಪನಿಷ್ಮೆಂಟಿಗೆ ಹೆದರ್ಕೊಂಡು ಏನು ಮಾಡ್ತಿದ್ರು ಜನ, ಇಂಥ ಕೆಟ್ಟ ಕೆಲಸಗಳನ್ನು ಮಾಡ್ತಿದ್ರು. ವ್ಯಾಪಾರಸ್ಥರು ಕೂಡ ಆರಾಮ್ಸೆ, ನಮ್ಮ ರಾಜ ಅದಾನಪ್ಪ, ನಮ್ಮ ವ್ಯವಸ್ಥೆ ಐತಿ, ನಾವು ಆರಾಮ ಹೋಗೋಣ ಅಂತೇಳಿ ಅವರು ಕೂಡ ಇನ್ನು ನಿರ್ಭಯವಾಗಿರ್ತಾರೆ. ರಾಜ ಇರಲಿಲ್ಲ ಅಂದ್ರೆ ಅವ್ರು ಹೆದರ್ಕೊಂಡು ಬಿಡ್ತಾರೆ, ವ್ಯಾಪಾರ ವಹಿವಾಟುಗಳು ಕೂಡ ಸರಿಯಾಗಿ ನಡೆಯುವುದಿಲ್ಲ. ಹೊರಗಿನ ವಹಿವಾಟುಗಳು, ಒಳಗಿನೂ ವ್ಯಾಪಾರಸ್ಥರಾದರು, ಇನ್ನು ಹೊರಗಿನವರು ತಮ್ಮದು ಮಾಲ್ ತಂದು ಇಲ್ಲಿ ಮಾರಬೇಕಾಗಿರ್ತದೆ. ಹೊರಗಿನಿಂದ ಕೆಲವೊಂದು ಮಂದಿ ಇಲ್ಲಿ ಕೊಂಡು ತೊಗೊಂಡು ಹೋಗ್ತಾರೆ, ಮಾರಾಕೋ ಬಂದಿರ್ತಾರೆ. ಅವ್ರು ಯಾವಾಗ ಬರ್ತಾರೆ ಈ ರಾಜ್ಯದಲ್ಲಿ, ಇಲ್ಲಿ ನಮಗೇನು ಭಯ ಇಲ್ಲಪ್ಪ,
ಇಲ್ಲಿ ಎದ್ರು ನೋಡೋ ಹಾಗಷ್ಟೇ ಕಳ್ಳತನ ಆಗುದಿಲ್ಲ. ಕಳ್ಳತನ ಆದ್ರೂ ಸಹಿತ ಅವ್ರಿಗೆ ಗೊತ್ತಿರ್ತಿತ್ತು ಎಲ್ಲ ಏರಿಯಾ ಇಡ್ತಿದ್ರು ಯಾವ ದಾರಿಯಲ್ಲಿ ಯಾವ ದಿಕ್ಕಿನಲ್ಲಿ ಕಳ್ಳತನ ಆಗಿತ್ತಲ್ಲ ಅವಾಗ ಇಮಿಡಿಯೇಟ್ ಆಗಿ ಸೈನಿಕರು ಕಳಿಸಿ ಆ ಕಳ್ಳರು ಹಿಡ್ಕೊಂಡು ಬರ್ತಿದ್ರು, ಪನಿಷ್ಮೆಂಟ್ ಕೊಡ್ತಿದ್ರು. ಅವ್ರು ನಡುದಾರೆಗೂ ಅವ್ರಿಗೆ ಭಯ ಇರಾಕಿಲ್ಲ, ಆರಾಮ್ ಸರಿ ಬಂದು ಕಸಿ ಏನು ಮಾಡ್ತಿದ್ರು, ತಮ್ಮ ಮಾಲುಗಳನ್ನು ಮಾರ್ತಿದ್ರು, ತಮ್ಮ ಬೇಕಾದ ರಾಜ್ಯದಿಂದ ತೊಗೊಂಡು ಹೋಗ್ತಿದ್ರು. ಅಂದರೆ ಅಂತಾರಾಷ್ಟ್ರೀಯ ವ್ಯಾಪಾರಗಳು ಕೂಡ ಅಲ್ಲಿ ಚಲೋ ನಡೆದಿದ್ದು. ಸಮುದ್ರಯಾನ ನಡೆಯುವು ಸಮುದ್ರಯಾನ ಈಗ ನೋಡಿ ಬಹಳಷ್ಟು ಜನ ಈಗ ನೋಡ್ತಾ ಇರ್ತೇವೆ ನಾವು, ಸಮುದ್ರ ಕಳ್ಳರು ಅಂತ ಬರ್ತಾರೆ. ನಡುವ ಹಡಗ ಹೊಂಟಿರ್ತಾವೆ ಮಾಲು ತೊಗೊಂಡು, ಆ ಹಡಗಗಳನ್ನು ಏನು ಮಾಡ್ತಾರೆ ಕೈ ಇದನ್ನು ಮಾಡಿ ಹೈಜ್ಯಾಕ್ ಮಾಡಿಕೊಂಡು ಕಳ್ಳತನ ಮಾಡಿಕೊಂಡು ಅಲ್ಲಿದ್ದಂಥ ಸಾಮಾನುಗಳನ್ನೆಲ್ಲ ತೊಗೊಂಡು ಹೋಗ್ತಾರೆ. ಈ ಭಯಗಳಿದ್ದು ಆದರೆ ರಾಜ ಇದ್ದನ್ನು ಹಂಗಿಲ್ಲ. ಹಿಂದೆ ರಾಜರಿದ್ದಾಗ ಏನಾಗ್ತದೆ ಅಂದರೆ ಸಮುದ್ರದಾಗ ಏನೂ ಇದಾಗ್ತಾರೆ ಕಳ್ಳತನ ಆಗ್ತಾರೆ. ಉದಾಹರಣೆಗೆ ಹೇಳ್ತೀನಿ ನಿಮ್ಗೆ, ಭಾರತದ ಇತಿಹಾಸ ನೋಡಿದಾಗ ಒಂದನೇ ಶತಮಾನಕ್ಕಿಂತ ಮೊದಲಿಂದು ನೀವು ಅಜಂತ ಗುಹೆಗಳಲ್ಲಿ ನೋಡೋಕೆ ಸಿಗ್ತದೆ. ಅಲ್ಲಿ ಒಂದು ಮ್ಯಾಗ ಹಾಕ್ಯಾರೋ ಒಂದು ಅಗ್ರಿಮೆಂಟ್ ಇದೆ, ಟ್ರೇಡ್ ಅಗ್ರಿಮೆಂಟ್. ಯಾರ ಜೊತೆಗೆ ಅಂದರೆ ಇವತ್ತಿಂದ ಏನು ಇರಾನ್ ಇರಾಕ್ ಅದಲ್ಲ ಪರ್ಷಿಯನ್ ಅಂತ ಕರಿತಿದ್ರು. ಇರಾನ್ ಇರಾಕದ್ದು ಏನದ ಆ ಭಾಗದ ಜನರ ಜೊತೆಗೆ ಭಾರತದ ವ್ಯಾಪಾರ ಯಾವುದೂ ಹೊಸದಲ್ಲ. ನಮ್ಮ ಇತಿಹಾಸ ಎಷ್ಟು ಹಳಿದದೆ ಅಷ್ಟು ಅವ್ರ ಕೂಡ ಸಂಬಂಧ ಇದೆ ಅವ್ರದ್ದು. ಇಲ್ಲಿ ನಮ್ಮ ಒಂದು ವಿದರ್ಭ ರಾಜನ ಜೊತೆಗೆ ಅಗ್ರಿಮೆಂಟ್ ಆದದ್ದನ್ನು ಕಲ್ಲಿನಲ್ಲಿ ಕಟ್ತಾರೆ ಅವರು. ಆ ಪರ್ಷಿಯನ್ಸ್ದು ಅವರ ಡ್ರೆಸ್ಗಳು ಹೇಗಿದ್ದು, ಇವರು ಡ್ರೆಸ್ಗಳು ಹೇಗಿದ್ದು ಎಲ್ಲನೂ ಹಾಕ್ಕೊಂಡು ಮುದ್ರೆ ಹಾಕಿ ರಾಜ ಮುದ್ರೆ ಹಾಕಿ ಅದು ಅಗ್ರಿಮೆಂಟ್ ಅದು. ಅಲ್ಲಿ ಏನು ಮಾಡ್ತಿದ್ರು ಅಂದರೆ ಪರ್ಷಿಯನ್ ಗಲ್ಫ್ದಿಂದ ಭಾರತದ ಈಗಿನ ಹೊನ್ನಾವರನ್ನು ಹೊನ್ನಾವರಕ್ಕೆ ಬರ್ತಿದ್ರು. ಇವತ್ತೇನು ಹೊನ್ನಾವರ ಇದೆಯಲ್ಲ, ಕಾರಾರು ಭಟ್ಟಗಳ ಹತ್ರ ಹೊನ್ನಾವರ ಇದೆಯಲ್ಲ, ಹೊನ್ನಾವರದೇನು ಮೂಲಕನೇ ಬರ್ತಿದ್ರು. ಅವ್ರು ಕೋಸ್ಟ್ ಹಿಡ್ಕೊಂಡೇ ಯಾವುದೋ ಕೇರಳ ಹಿಡ್ಕೊಂಡು ಬರ್ತಿದ್ರು ಅವರು. ಅಲ್ಲಿ ನಡುವ ಅವಾಗ ಏನು ಕಳ್ಳತನ ಆಗದಾಗಿಲ್ಲ. ಇವತ್ತು ಕಳ್ಳರ ಸಂಖ್ಯೆ ಹೆಚ್ಚಾಗಿದೆ ಅಲ್ಲಿ. ಆ ಹಡಗದ ಉಲುಟ್ ಮಾಡಿ ಈ ಹಡಗಲು ಅವಾಗ ಇದ್ದಿದ್ದಿಲ್ಲ. ಅಲ್ಲಿಂದ ಆರಾಮ್ ಸರಿ ಅವಾಗ ಮತ್ತಿಷ್ಟು ದೊಡ್ಡ ದೊಡ್ಡ ಇವುದಿದ್ದಿಲ್ಲ, ತೆಪ್ಪಗಳನ್ನು ಬಳಸ್ತಿದ್ರು, ಸಣ್ಣ ಹಡಗ ಇವನ್ ಬೆಳೆಸ್ತಿದ್ರು, ಹಡಗಳನ್ನು ಬೆಳೆಸ್ತಿದ್ರಲ್ಲ. ಅಲ್ಲಿ ಯಾವುದೇ ಪ್ರಕಾರದ ಸಮುದ್ರಗಳತನ ನಡೀತಿದ್ದಿಲ್ಲ. ಯಾಕಂದ್ರೆ ರಾಜರು ಭದ್ರಿದ್ರು ಇಲ್ಲಿ, ಅಲ್ಲಿಯೂ ರಾಜರು ಭದ್ರಿದ್ರು, ಇಲ್ಲಿಯೂ ತಮ್ಮ ಏರಿಯಾದ ಸಮುದ್ರದ ಏರಿಯಾಗೆ ಬರುವಂಥ ಯಾವುದೇ ಕಳ್ಳತನ ಅಂತಂದ್ರೆ ಅವ್ರು ಹುಡ್ಕೊಂಡು ಅವ್ರ ಪನಿಷ್ಮೆಂಟ್ ಆ ರಾಜರು ಕೊಡ್ತಿದ್ರು. ಇವ್ರ ಏರಿಯಾದಾಗ ಬಂದು ಬೆಳೆದಾಗ ಆಗಿತ್ತಂದ್ರೆ ಇವ್ರು ಹಿಡ್ಕೊಂಡು ಕೊಡ್ತಿದ್ರು. ಅದಕ್ಕೆ ಎರಡೂ ಸಮುದ್ರದ ಮೇಲೆ ಎರಡೂ ದೇಶಗಳ ವ್ಯಾಪಾರ ಮಾಡೋ ದೇಶಗಳ ನಿಯಂತ್ರಣ ಇರ್ತಿತ್ತು, ಕಾನೂನು ಇರ್ತಿತ್ತು. ಆ ಕಾನೂನಿಗೆ ಅಂಜಿ ಜನ ಏನು ಮಾಡ್ತಿದ್ರಿಂದ ಈ ಸಮುದ್ರಗಳತನ ಮಾಡ್ತಿದ್ದಿಲ್ಲ. ಅದಕ್ಕೆ ಇಲ್ಲಿ ಏನು ಹೇಳ್ತಾರೆ, ಇಂಥ ಸಮುದ್ರಗಳತನ ಅದು ರಾಜ ಇಲ್ಲಂದ್ರೆ ಹೆಚ್ಚಾಗ್ತಾವೆ, ರಾಜ ಇದ್ದಂದ್ರೆ ಹೆಚ್ಚಾಗೋದೇ ಅವು ನಿಂತು ಹೋಗಿಬಿಡ್ತಾವೆ ಅಂತ ಹೇಳ್ತಾರೆ. ಅದಕ್ಕೆ ನಮ್ಗೆ ಒಬ್ಬ ರಾಜ ಬೇಕು ಅಂತ ಹೇಳ್ತಾರೆ. ಮುಂದುವರೆದು ರಕ್ಷಕರ ಬಿಲ್ಲಿನ ಶಬ್ದಗಳು ಕೇಳುವು. ಇನ್ನು ಕ್ವಾಟಿ ಸುತ್ತ ಹಾಕ್ತಿರ್ತಾರೆ, ಗಡಿ ಇದ್ದಾಗ ಅಡ್ಡಾಡ್ತಿರ್ತಾರೆ, ಅವ್ರು ಏನು ಮಾಡ್ತಾರೆ ಗಡಿ ರಕ್ಷಕರ ಅಂತ ಕರೆ ಭದ್ರತಾ ಸಿಬ್ಬಂದಿ. ಈಗ ನಮ್ಮಲ್ಲಿ ಭದ್ರತಾ ಸಿಬ್ಬಂದಿ ಇದೆ, ಬಾರ್ಡರ್ಗಿದೆ. ಭದ್ರತಾ ಸಿಬ್ಬಂದಿ ಹೇಗಿತ್ತಂದ್ರೆ ಬಿಲ್ಲ ಬಾಣ ಅವರು ಮೊದಲು ಅವ ಮುಖ್ಯ ವೆಪನ್ಗಳನ್ನು ಅವರು ಯಾವಾಗಲೂ ಏನು ಮಾಡ್ತಿದ್ರು ಅಂದರೆ, ಈಗ ನೀವು ರಾತ್ರಿ ನೋಡ್ತೀರಿ ಶೀಟಿ ಹೊಡಿತಿರ್ತಾರೆ ಪೊಲೀಸರು, ಸೈರನ್ ಹಾಕ್ತಿರ್ತಾರೆ ಅಂದರೆ ಏರಿಯಾ ಬೀಟ್ ಮಾಡೋ ಕಾಲಕ್ಕೆ. ಅವಾಗ ಅವ್ರು ಏನು ಮಾಡ್ತಿದ್ರು ಅಂದರೆ ಆ ಬಾಣದ ಬಿಲ್ಲಿಂದ ಏನು ಇದಿರ್ತಲ್ಲ ಹೆದೆ ಇತ್ತಲ್ಲ, ಹೆದೆ ಜಗ್ಗಿ ಬಿಟ್ರಂದ್ರೆ ಆ ಥರದ್ದೇನು ಸೊಪ್ಪಳ ಎಲ್ಲ ಕಡೆ ಕೇಳ್ತಿತ್ತು ಅಂದರೆ ಇಲ್ಲೆಲ್ಲನೂ ಗಸ್ತು ತಿರುಗವ್ರು ಬರ್ತಾ ಇದ್ದಾರೆ, ರಕ್ಷಕರು ಬರ್ತಾ ಇದ್ದಾರೆ ಅಂತ ಹೇಳಿ ಅಂದ್ರೆ ಆ ನಮನೆ ಏನು ಮಾಡ್ತಿದ್ರು ಇಡೀ ಊರವನ್ನು ಸುತ್ತಿ. ಯಾವಾಗ ಸಾಧ್ಯ ಇದೆ ರಾಜನಿದ್ದಾಗ ಸಾಧ್ಯ, ರಾಜ ಇರಲಿಲ್ಲ ಅಂದ್ರೆ ಇವೆಲ್ಲ ಬಿಟ್ಟು ಹೋಗಿಬಿಡ್ತಾರೆ, ಅವಾಗ ಜನರಿಗೆ ಬದುಕಲಿಕ್ಕೆ ತೊಂದರೆ ಆಗ್ತಿದೆ ಅಂತ ಹೇಳ್ತಾರೆ. ಋಷಿ ಮುನಿ ಸುಳ್ಳಾಡರು, ಇಲ್ಲಿ ಇದು ಇಂಟ್ರೆಸ್ಟಿಂಗ್ ಇದೆ ನೋಡ್ರಿ. ಋಷಿ ಮುನಿ ಅಂದರೆ ಇವರು ಎಲ್ಲನೂ ಜನರಿಗೆ ಒಳ್ಳೆಯದನ್ನೇ ಮಾರ್ಗ ತೋರಿಸ್ಕೊಡುವಂಥ ಜನ ಇದ್ದ, ನೈತಿಕತೆ ಪಾಠಗಳನ್ನು ಹೇಳುವಂಥ ಜನ. ಈ ಜನರ ಬಾಯಿಂದ ತಪ್ಪು ಶಬ್ದ ಸುಳ್ಳು ಬರಬಾರದು, ಸತ್ಯನೇ ಬರಬೇಕು. ಯಾವಾಗ ರಾಜ ಒಳ್ಳೆಯವನು ಇದ್ದಾಗ, ರಾಜ ಕಠೋರಿದ್ದ, ರಾಜ ನೀತಿಶಾಸ್ತ್ರಕ್ಕೆ ಅದು ಮಹತ್ವ ಕೊಡ್ತಿದ್ದಂದ್ರೆ, ಓದಿದವ ಇದ್ದಂದ್ರೆ ಹೆದರಿ ಬಿಡ್ತಿದ್ರು ಅವ್ರು. ನಮಗೆ ಸುಳ್ಳು ಹೇಳಿ ಮಂದಿನ ಮೋಸ ಮಾಡೋಕೆ ಆಗೋದಿಲ್ಲ, ರಾಜನಿಗೆ ಇದೆಲ್ಲ ಧರ್ಮ ನೀತಿ ಶಾಸ್ತ್ರ ಎಲ್ಲ ಗೊತ್ತದ, ನಾವು ಏನೂ ಮಾಡೋಕ್ಕೆ ಬರೋದಿಲ್ಲ, ಶೋಷಣೆ ಮಾಡೋಕೆ ಬರೋದಿಲ್ಲ ಅಂತ ಹೆದರ್ತಿದ್ರು, ಸುಳ್ಳು ಹೇಳೋಕೆ ಹೋಗ್ತಿರೋಕ್ಕಿಲ್ಲ. ಇವತ್ತು ನೋಡ್ರಿ, ಇವತ್ತು ನೋಡ್ರಿ ಮಠಗಳನ್ನು ನೋಡಿಬಿಡಿ. ಈಗ ಮಠಗಳ ಜನರು ಉದ್ಧಾರ ಮಾಡೋದು ಬಿಟ್ಟು ರಾಜಕೀಯ ಬ್ಯಾಂಕ್ ಓಟ್ ಬ್ಯಾಂಕ್ಗಳಾಗ್ಯಾವೆ. ಜಾತಿಗೊಂದು ಮಠ ಕಟ್ಟ್ಯಾರ, ಅಲ್ಲಿ ಹೇಳಿಬಿಡ್ತಾರೆ ನನ್ನ ಜಾತಿ ಸಮುದಾಯದ ಮಠದ ದೇಶ ನಾನಿದ್ದೇನೆ, ನಾ ಹೇಳ್ದಂಗೆ ಇವರೆಲ್ಲ ಓಟ್ ಹಾಕ್ತಾರೆ. ನೋಡಿ ಕೊಂಡು ತೊಗೊಂಡು ಬಿಟ್ಟವು, ಗುತ್ತೇದಾರಾಗಿ ಬಿಟ್ಟ ಅದನ್ನು, ಓಟ್ ಬ್ಯಾಂಕ್ದು ಗುತ್ತೇದಾರ್ರಿ ಇವರೆಲ್ಲ. ಇವತ್ತು ನೀವು ಕರ್ನಾಟಕದಲ್ಲಿ ನೋಡ್ತಾ ಇದ್ದೀರಿ, ಇದು ಇವತ್ತಿನ ಸ್ಥಿತಿ ಇದು. ಆದರೆ ಸ್ವಾಮಿಗಳು ಹೇಳಿದ್ರೆ ಮುಂದೆ ಬಂದ ಅವ್ರು ಎಷ್ಟರೇ ಜನ ಆತ್ಮೋದ್ಧಾರದ ಕೆಲಸಗಳನ್ನು ಮಾಡ್ಯಾರ. ದೇವರು ಯಾರಪ್ಪ, ದೇವ್ರ ಕಡೆ ಹೇಗೆ ಹೋಗಬೇಕು, ಸಮಾಜದಾಗ ಹೆಂಗೆ ನಾವು ಸುರಕ್ಷಿತವಾಗಿರಬೇಕು, ಜನರಿಗೆ ನ್ಯಾಯ ಕೊಡಬೇಕು, ಸುಳ್ಳು ಹೇಳಬಾರ್ದು, ಮೋಸ ಮಾಡಬಾರ್ದು, ಇಂಥವೆಲ್ಲ ನೀತಿ ಧರ್ಮಗಳನ್ನು ಹೇಳಿದವರು ಯಾರಿದ್ದಾರೆ? ಇಲ್ಲ ಇಲ್ಲ. ಇವತ್ತಂತೂ ಒಂದು ವಾಡಿಕೆ ಆಗಿಬಿಟ್ಟಿದೆ, ಬಸವಣ್ಣವ್ರ ಧರ್ಮಗಳನ್ನು ಇದನ್ನು ಹೇಳ್ಕೊಂತ ಹೋಗಿಬಿಡ್ತಾರೆ, ವಚನಗಳನ್ನ ಹೇಳಿ ಕಳಬೇಡ ಕೊಲಬೇಡ ಉಸಿ ನುಡಿಯಲು ಬೇಡ ಅಂತ ಹೇಳ್ತಾರೆ.
ಇವ್ರು ಮುಂಜಾನೆ ಸಂತ ಕಳ್ತನ ಮಾಡ್ತಾರೆ, ಮುಂಜಾನೆ ಸಂಧಿಸಿದಂಗೆ ಸುಳ್ಳು ಹೇಳ್ತಾರೆ. ಇಲ್ಲಿ ನೋಡಿ, ಈ ಭಕ್ತರನ್ನೆಲ್ಲ ತೊಗೊಂಡೋಗಿ ಇಂಥವು ಓಟ್ ಹಾಕಂತ ಇವರು ಪರಮಾನ ಹೊಡಿಸ್ತಾರೆ. ಹಿಂಗಿರಬಾರ್ದು, ಇದು ಏನಾದ್ರೆ ಸುಳ್ಳು ಹೇಳ್ತಾರೆ. ಸುಳ್ಳು ಹೇಳೋಕ್ಕಂತೂ ನಂಬರ್ 1 ಆಗಿಬಿಟ್ಟಾರೆ ಈಗಿನ ಸ್ವಾಮಿಗಳೆಲ್ಲ. ಅದಕ್ಕೆ ನೋಡು, ಕರೆ ಹೇಳೋರಿಗೆ ಅಂತೂ ಬರೋದಿಲ್ಲ. ಇದು ಸುಳ್ಳು ಹೇಳೋರಿಗಿನ್ನ ಮತ್ತೊಂದು ಕುಂಬಳಕಾಯಿ ಕಳ್ಳಾದ್ಮೇಲೆ ಬೆನ್ನು ಮುಟ್ಕೊಂಡು ಅವರನ್ನು ನೋಡ್ಕೊತಿರ್ತಾರೆ. ಅದಕ್ಕೆ ಇಲ್ಲಿ ಏನ ರಾಜನಿದ್ದಂದ್ರೆ, ರಾಜನಿಗೆ ಎಲ್ಲ ತಿಳಿದಿತ್ತಂದ್ರೆ ವಿದ್ಯೆ, ಅವ್ರು ಎಂದೂ ಬಾಲ ಬಿಚ್ಚುವುದಿಲ್ಲ, ಮುಂದೆ ಹೋಗುವುದಿಲ್ಲ, ಕರೆನೇ ಹೇಳ್ತಾರೆ, ಸುಳ್ಳು ಹೇಳಕ್ಕೆ ಹೋಗುವುದಿಲ್ಲ. ಅದೇ ಪ್ರಕಾರ ಮುಂದುವರೆದು ಹೇಳ್ತಾರ, ಸೈನಿಕರು ಯುದ್ಧ ಜಯಿಸರು. ಈಗ ರಾಜ ಇದ್ದಂದ್ರೆ ಯುದ್ಧ ಮಾಡೋಕೆ ಹೋದ್ರೆ ಸೈನಿಕರಿಗೆ ಗೆಲ್ತಾರೆ. ರಾಜ ಇರಲಿಲ್ಲ ಅಂದ್ರೆ ಸೈನಿಕರಿಗೆ ಯುದ್ಧ ಮಾಡೋಕೆ ಹೋಗಂದ್ರೆ ಯುದ್ಧ ಮಾಡೋದಿಲ್ಲ, ಗೆಲ್ಲುವುದಿಲ್ಲ, ಮತ್ತು ಅವ್ರು ಹೊಂದಾಣಿಕೆ ಮಾಡ್ಕೊಂಡು ಹೋಗಿಬಿಡ್ತಾರೆ. ನಿಪುಣತೆಯ ಚರ್ಚೆ ನಡೆಯುವು. ನೋಡಿ, ಡಿಸ್ಕಷನ್, ದೇಶದ ಡಿಸ್ಕಷನು, ಧಾರ್ಮಿಕ ಡಿಸ್ಕಷನು, ಇವು ಏನದವಲ್ಲ, ಇವ್ರದ್ದು ಎಲ್ಲನೂ ಚರ್ಚೆ ಆಗಬೇಕಾಯ್ತು. ಒಬ್ಬ ರಾಜ ಬೇಕು, ರಾಜ ಇರಲಿಲ್ಲ ಅಂದ್ರೆ ಅದು ಆರೋಗ್ಯಕರವಾದ ಚರ್ಚೆಗಳು ನಡೆಯುವುದಿಲ್ಲ. ಅದಕ್ಕೆ ಇವೆಲ್ಲನೂ ಒಳ್ಳೆ ಕೆಲಸ ಆಗಬೇಕಾಗಿತ್ತಂದ್ರೆ ರಾಜನು ಬೇಕೇ ಬೇಕು ಅನ್ನುವಂಥ ಒಂದು ವಾದವನ್ನು ಅವ್ರು ಇಡ್ತಾರೆ. ಅದನ್ನೇ ಮತ್ತು ಅವರು ಮುಂದುವರಿಸ್ತಾರೆ. ಅಲ್ಲಿ ಯಾವ ವಿಚಾರಗಳು ಬರ್ತಾವೆ ಅನ್ನುವಂಥ ಚಿಂತನೆಗಳನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.